ಒಂದ್ ಕಾಲದಲ್ಲಿ ಒಂದು ಊರಿನಲ್ಲಿ ಇಬ್ರು ದಂಪತಿಯರಿದ್ರು. ಅವರ ಹೆಸರು ರಮೇಶ್ ಹಾಗೂ ಕವಿತಾ. ಇಬ್ರು ಶಿವನ ಪರಮ ಭಕ್ತರಾಗಿದ್ರು. ಕವಿತಾ ಗರ್ಭಿಣಿಯಾಗಿದ್ಲು. ಪ್ರತಿದಿನ ಆ ಊರಲ್ಲಿರುವ ಶಿವಾಲಯಕ್ಕೆ ಹೋಗಿ ಶಿವನ ಹತ್ರ ಬೇಡ್ಕೊಳ್ತಿದ್ಲು. ಆ ಕವಿತಾ, ಏನಿದು ಇವತ್ತು ತುಂಬಾ ಚುರುಕಾಗಿ ಇದ್ದೀಯಾ ನೀನು? ಹೌದು ರೀ, ಇವತ್ತು ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಮಾಡ್ತಾ ಇದ್ದೀನಿ ನಾನು. ಹೌದಾ, ಅಷ್ಟು ಹಣ ಎಲ್ಲಿಂದ ನಿನಗೆ? ನೀವು ತಿಂಗಳು ತಿಂಗಳು ಕೊಡೋ ಹಣದಲ್ಲಿ ಸ್ವಲ್ಪ ಹಣನ ನಾನು ತೆಗೆದಿಡ್ತಾ ಇದ್ದೆ, ಅದರಿಂದಾನೇ ಇವಾಗ ದೇವರಿಗೆ ರುದ್ರಾಭಿಷೇಕ ಮಾಡ್ತಿರೋದು. ನಾನು ನಿನಗೋಸ್ಕರ ಹಣ ಕೊಟ್ರೆ ನಿನಗೋಸ್ಕರ ಉಪಯೋಗ ಮಾಡ್ಕೊಳ್ಳದೆ ದೇವರಿಗೆ ಪೂಜೆ ಮಾಡ್ತೀಯಾ? ನನಗೆ ಈ ಹಣ ಎಲ್ಲ ಯಾಕ್ರಿ? ನನಗೆ ಸಂತೋಷ ಕೊಡೋದು ಆ ಶಿವಯ್ಯ ಮಾತ್ರ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀಯಾ? ಹೌದ್ರಿ. ಸರಿ, ಬಾ ಒಟ್ಟಿಗೆ ಹೋಗೋಣ. ಹಾಗೆ ಕವಿತಾ ರಮೇಶ್ ಇಬ್ರು ಕೂಡ ಶಿವಾಲಯಕ್ಕೆ ಹೋದ್ರು. ಅಲ್ಲಿ ದೇವರಿಗೆ ಅವರು ಅಭಿಷೇಕ ಮಾಡಿದ್ರು. ಅಭಿಷೇಕ ಎಲ್ಲ ಮುಗಿದ ಮೇಲೆ ಕವಿತಾ ಈ ರೀತಿ ಬೇಡ್ಕೊಂಡ್ಲು. ಸ್ವಾಮಿ ಪರಮೇಶ್ವರ, ನಾನು ಗರ್ಭಿಣಿ. ಇವಾಗ ಒಳ್ಳೆ ಬುದ್ಧಿ ಇರುವ, ಒಳ್ಳೆ ಆರೋಗ್ಯ ಇರುವ ಒಂದು ಮಗುನ ನನಗೆ ಪ್ರಸಾದಿಸು. ಹಾಗೆ ಕವಿತಾ ರಮೇಶ್ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ವಾಪಸ್ ಮನೆಗ್ ಬಂದ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಕವಿತಾಳಿಗೆ ಒಂದು ಮುದ್ದಾದ ಹೆಣ್ಣು ಮಗು ಹುಟ್ಟಿತು. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಕವಿತಾ. ಯಾಕೆ, ಯಾಕ್ರಿ ಅಷ್ಟು ಸಂತೋಷ? ನನಗೆ ಹೆಣ್ಮಗು ಹುಟ್ಟಿದೆ ಅಲ್ವಾ, ಅದರಿಂದಾನೆ. ನೀವು ತುಂಬಾನೇ ಒಳ್ಳೆಯವರು ರೀ. ಹೆಣ್ಮಗಳು ಹುಟ್ಟಿದ್ರೆ ಎಲ್ಲರೂ ತುಂಬಾ ಬೇಜಾರ್ ಮಾಡ್ಕೊಳ್ತಾರೆ, ಆದ್ರೆ ನೀವು ಹೆಣ್ಮಗು ಹುಟ್ಟಿದ್ದಕ್ಕೆ ಇಷ್ಟು ಸಂತೋಷ ಪಡ್ತಾ ಇದ್ದೀರಾ ಅಲ್ವಾ? ಹೌದು, ಈ ಸಮಾಜ ಹಾಗೇನೆ ಇದೆ. ಆದ್ರೆ ನಾನಂತೂ ನನ್ನ ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ, ಎಲ್ರು ಆಶ್ಚರ್ಯ ಪಡೋತ್ರ ನೋಡ್ಕೊಳ್ತೀನಿ. ನಮ್ಮ ಮಗಳಿಗೆ ಒಳ್ಳೆ ಬುದ್ಧಿ, ಒಳ್ಳೆ ಆರೋಗ್ಯ, ಒಳ್ಳೆ ಓದು ಕೊಟ್ರೆ ಮಾತ್ರ ಸಾಕು. ಹಾಗೆ ಕವಿತಾ ರಮೇಶ್ ಹುಟ್ಟಿರುವ ಹೆಣ್ಮಗು ಬಗ್ಗೆ ಮಾತಾಡ್ತಾ ಇದ್ರು. ಅವರಿಬ್ರು ಆ ಮಗುವಿಗೆ ಶಿವಾನಿ ಅಂತ ಹೆಸರನ್ನು ಇಟ್ರು. ಹಾಗೆ ಕೆಲವು ದಿನಗಳು ಕಳೆದವು. ರೀ, ನಮ್ಮ ಮಗಳು ಇವಾಗ ಮೆಲ್ಲೆ ಮೆಲ್ಲೆ ನಡೀತಾ ಇದ್ದಾಳೆ. ಹೌದು, ತುಂಬಾ ಮುದ್ದಾಗಿನೇ ಅವಳು ನಡೀತಾ ಇದ್ದಾಳೆ. ಒಂದ್ ಕೆಲ್ಸ ಮಾಡಿ. ಏನದು? ನೀವು ಸಂತೆಗೋಗಿ ಒಂದು ಚಿಕ್ಕ ಶೂ ತಗೊಂಡ್ ಬನ್ನಿ. ಪಾಪ ಚಿಕ್ಕ ಮಗು ಕಾಲಲ್ವಾ, ಏನಾದ್ರೂ ಚುಚ್ಚದೇ ಇರ್ಬೇಕಲ್ವಾ? ಹೌದು. ಹಾಗಂತ ರಮೇಶ್ ಚಪ್ಪಲಿ ತಗೊಂಡ್ ಬರಕ್ಕೆ ಅಂಗ್ಡಿಗ್ ಹೋದ. ಆದ್ರೆ ಒಂದು ಆಕ್ಸಿಡೆಂಟ್ ಅಲ್ಲಿ ಅವನು ತೀರ್ಕೊಂಡ. ಆ ವಿಷಯ ತಿಳ್ಕೊಂಡು ಕವಿತಾ ತುಂಬಾ ಜೋರಾಗಿ ಅಳ್ತಾ ಇದ್ಲು. ಎಷ್ಟು ದೊಡ್ಡ ತಪ್ಪು ಮಾಡ್ದೆ ನಾನು. ನಾನೇ ಚಪ್ಪಲಿ ತಗೊಂಡ್ ಬನ್ನಿ ಅಂತ ಅವರನ್ನ ಹೊರಗಡೆ ಕಳಿಸ್ದೆ, ಆದ್ರಿಂದಾನೇ ನನ್ ಗಂಡ ಸತ್ ಹೋಗಿದ್ದು. ಇವಾಗ ನನಗೂ ನನ್ ಮಗುಗೂ ಯಾರಿದ್ದಾರೆ? ಹಾಗೆ ಕವಿತಾ ತುಂಬಾ ಜೋರಾಗಿ ಅಳ್ತಾ ಇದ್ಲು. ದಿನಗಳು ಹೋಗ್ತಾ ಇತ್ತು. ಒಂದಿನ ಶಿವಾನಿ ಹಸುವಿಂದ ಅಳ್ತಾ ಇದ್ಲು. ಶಿವಾನಿ ಯಾಕೋ ಅಳ್ತಾನೆ ಇದ್ದಾಳೆ, ಒಂದ್ ವೇಳೆ ಹಸುವಾಗಿರ್ಬೋದು. ಅವಳಿಗೋಸ್ಕರ ಹೋಗಿ ನಾನು ಹಾಲು ತಗೊಂಡ್ಬರ್ತೀನಿ. ಹಾಗಂತ ಹೇಳಿ ಅಡಿಗೆ ಮನೆಗೆ ಹೋದ್ಲು ಕವಿತಾ. ಅಯ್ಯೋ ದೇವ್ರೆ, ಮನೆಯಲ್ಲಿ ಏನೂ ಇಲ್ಲ. ಮಗು ಹಸುವಿಗೋಸ್ಕರ ಸ್ವಲ್ಪ ಹಾಲು ಕೊಡೋಣ ಅಂದ್ರೆ ಕೂಡ ಹಾಲೂ ಇಲ್ಲ. ಇವಾಗ ಏನ್ ಮಾಡೋದು? ಪಕ್ಕದ ಮನೆಯವ್ರ ಹತ್ರ ಹೋಗಿ ಸ್ವಲ್ಪ ಕೇಳ್ಬೋದಾ? ಅಯ್ಯೋ, ಈಗಾಗ್ಲೇ ಅವ್ರ ಹತ್ರ ಸುಮಾರು ಕೇಳಿದಿನ ಅವರನ್ನು ಕೊಟ್ಟಿದ್ದಾರೆ. ಸುಮ್ನೆ ಅವ್ರ ಹತ್ರ ಕೇಳ್ತಾನೆ ಇದ್ರೆ ಚೆನ್ನಾಗಿರಲ್ಲ. ದೇವ್ರೆ, ಇವಾಗ ನನ್ ಮಗು ಹಸುವಿಗೆ ನಾನು ಏನ್ ಮಾಡೋದು? ನಾನು ಹೊರಗಡೆ ಹೋಗಿ ಏನಾದ್ರೂ ಕೆಲ್ಸ ಮಾಡ್ಲೇಬೇಕು. ಹಾಗೆ ಕವಿತಾ ಕೆಲ್ಸ ಏನಾದ್ರೂ ಸಿಗುತ್ತಾ ಅನ್ನುವ ಆಸೆಯಲ್ಲಿ ಆ ಊರಿನ ನಾಯಕರನ್ನ ನೋಡಕ್ ಹೋದ್ಲು. ಅವನು ನೋಡಿದ್ರೆ ದೊಡ್ಡ ಕೋಪಿಷ್ಟಿ. ಏನೋ ಈ ಕಡೆ ಬಂದಿದೀಯಾ? ನೀನೊಬ್ಳು ವಿಧವೆ, ಹೀಗೆ ನಿನ್ ಪಾಡಿಗೆ ಸುಮ್ನೆ ಊರೊಳಗಡೆ ಎಲ್ಲ ತಿರುಗಾಡ್ಕೊಂಡಿರ್ಬಾರ್ದು. ನನಗದ್ ಗೊತ್ತು, ಆದ್ರೆ ನಾನು ಇವಾಗ ತುಂಬಾ ಕಷ್ಟದಲ್ಲಿದ್ದೀನಿ, ನನಗೇನಾದ್ರೂ ಕೆಲ್ಸ ಬೇಕು. ಹಾಗಾದ್ರೆ ಈ ಕೊಡ್ಲಿನ ತಗೊಂಡ್ ಹೋಗಿ ಅಡವಿಯಲ್ಲಿ ಮರ ಕಟ್ಕೊಂಡ್ ತಗೊಂಡ್ ಬಾ. ಆದ್ರೆ ನನಗಿಷ್ಟು ಕಷ್ಟವಾದ ಕೆಲ್ಸ ಯಾವ್ದು ಬರಲ್ಲ. ಅದೆಲ್ಲ ನನಗ್ ಗೊತ್ತಿಲ್ಲ, ನಿನಗ್ ಹಣ ಬೇಕು ಅಂದ್ರೆ ಸೌದೆ ಕಟ್ಕೊಂಡ್ ಬರ್ಬೇಕು. ಹಾಗೆ ಊರಿನ ನಾಯಕರು ಹೇಳಿದ್ರಿಂದ ಕವಿತಾ ಅಡವಿಗೆ ಹೋದ್ಲು. ತುಂಬಾನೇ ಕಷ್ಟದಿಂದ ಅವಳು ಸೌದೆ ಕಟ್ಕೊಂಡು ತಗೊಂಡ್ ಬಂದ್ಲು ಊರಿಗೆ. ಆವಾಗ ದಾರಿಯಲ್ಲಿ ಒಂದು ಹುಲಿ ನೋಡಿ ಅವಳ ಮೇಲೆ ದಾಳಿ ಮಾಡಕ್ ನೋಡ್ತು. ಆವಾಗ ಕವಿತಾ ಈ ರೀತಿ ಹೇಳಿದ್ಲು. ಪರಮೇಶ್ವರ, ನಾನು ಸತ್ತೋಗ್ತೀನಿ ಅನ್ನೋದು ನನಗೆ ಅರ್ಥ ಆಯ್ತು. ನನ್ ಮಗುನ ನೀನೇ ಕಾಪಾಡ್ಬೇಕಪ್ಪ. ಹಾಗಂತ ಬೇಡ್ಕೊಂಡ್ಲು. ಆಮೇಲೆ ಆ ಹುಲಿ ಕವಿತಾನ ತಿಂದ್ಬಿಡ್ತು. ಆವಾಗ ಶಿವಾನಿ ಹತ್ತಿರ ಪರಮಶಿವ ಪ್ರತ್ಯಕ್ಷವಾದ. ವಿಧಿಯಾಟದಿಂದ ನನ್ನ ಭಕ್ತರು ಇಬ್ರು ಕೂಡ ತೀರ್ಕೊಂಡ್ರು. ಇನ್ನು ಈ ಮಗುವಿನ ಜವಾಬ್ದಾರಿ ನಂದು. ಹಾಗಂತ ಅಂದ್ಕೊಂಡು ನಾಗಿನಿನ ಪ್ರತ್ಯಕ್ಷ ಮಾಡಿದ್ರು. ಹೇಳಿ ಸ್ವಾಮಿ, ನನ್ನನ್ನ ಕರೆಯೋದಕ್ಕೆ ಕಾರಣ? ಈ ಮಗು ನನ್ನ ಇಬ್ಬರು ಭಕ್ತರುಗಳ ಮಗಳು, ಆದ್ರಿಂದ ಅವಳನ್ನ ನೀನೇ ನೋಡ್ಕೊಳ್ಬೇಕು. ಇವತ್ತಿಂದ ಅವಳಿಗೆ ತಾಯಿಯಾಗಿರ್ಬೇಕು ನೀನು. ಅವಳು ಬೆಳೆದು ದೊಡ್ಡವಳಾಗಿ ಮದುವೆ ಆಗೋ ತನಕ
ನೀನು ಅವಳ ಜೊತೆನೇ ಇರಬೇಕು. ನೀವು ಹೇಳಿದನ ನಾನು ಮಾಡ್ತೀನಿ. ಈ ಮಗನ ನಾನೇ ತಾಯಿಯಾಗಿ ಇದ್ದು ನೋಡಿಕೊಳ್ಳುತ್ತೀನಿ. ಹಾಗೆ ಪರಮಶಿವ ನಾಗಿನಿ ಹತ್ತಿರ ಶಿವಾನಿನ ಒಪ್ಪಿಸಿ ಅವಳನ್ನ ಚೆನ್ನಾಗಿ ನೋಡ್ಕೋ ಅಂತ ಹೇಳಿ ಸಂತೋಷವಾಗಿ ಆ ಮಗು ಚೆನ್ನಾಗಿರ್ತಾಳೆ ಅಂತ ಮಾಯವಾದ್ರು. ಅದು ಕೈಲಾಸ. ಪಾರ್ವತಿ ದೇವಿ ಶಿವನಿಗೆ ಧ್ಯಾನ ಮಾಡ್ತಾ ಇದ್ರು. ಆವಾಗ ಅಲ್ಲಿಗೆ ನಾರದರು ಬಂದ್ರು. ನಾರಾಯಣ ನಾರಾಯಣ ಹಾಗಂತ ನಾರದರ ಧ್ವನಿ ಕೇಳಿಸಿದ ತಕ್ಷಣ ಶಿವನ ಧ್ಯಾನದಲ್ಲಿದ್ದ ಪಾರ್ವತಿ ದೇವಿ ಕಣ್ಣುಗಳನ್ನು ತೆರೆದು ನೋಡಿದ್ರು. ನಮಸ್ಕಾರ ಮಾತೆ. ಓಹೋ, ನಾರದ ಋಷಿಗಳ? ಹೌದು ಮಾತೆ. ಈ ತ್ರಿಲೋಕ ಸಂಚಾರಿಗೆ ಇವಾಗ ಕೈಲಾಸದಲ್ಲಿ ಏನ್ ಕೆಲಸ? ಕೆಲಸ ಏನೂ ಇಲ್ಲ ಮಾತೆ. ಆದಿ ದಂಪತಿಯರನ್ನ ನೋಡಿ ದರ್ಶನ ಮಾಡೋದಕ್ಕೋಸ್ಕರ ಬಂದೆ. ಓಹೋ, ಹೌದಾ? ಹೌದು ಮಾತೆ. ನೀವು ಮಾತ್ರ ಇದ್ದೀರಾ? ಸ್ವಾಮಿಯವರು ಕಾಣಿಸ್ತಾ ಇಲ್ಲ? ನಿಮಗೆ ಗೊತ್ತಲ್ವಾ, ಅವರು ಬೋಲಾಶಂಕರ್ ಅಂತ. ಭಕ್ತರ ಕೋರಿಕೆಗಳನ್ನ ಈಡೇರಿಸೋದಕ್ಕೋಸ್ಕರ ಅವರು ಬೋಲೋಕಕ್ಕೆ ಹೋಗಿದ್ದಾರೆ. ಹೌದು, ನಿಜವಾಗ್ಲೂ ಸ್ವಾಮಿಯವರು ಬೋಲಾಶಂಕರೇ. ಆದ್ರಿಂದಾನೆ ಸುಮಾರು ಭಕ್ತರು ಅವರಿಗೋಸ್ಕರ ಯಾವಾಗ್ಲೂ ತಪಸ್ಸು ಮಾಡ್ತಿರ್ತಾರೆ. ನಿಜಾನೇ. ಎಲ್ಲರನ್ನ ತಮ್ಮ ಸ್ವಂತ ಮಕ್ಕಳು ಥರ ನೋಡ್ಕೊಳ್ಳೋದು ಸ್ವಾಮಿಯವರ ಮಹಿಮೆ ಅಲ್ವಾ? ಆದ್ರಿಂದಾನೆ ಎಲ್ಲರಿಗೂ ಸ್ವಾಮಿಯವರಂದ್ರೆ ಅಷ್ಟೇ ಇಷ್ಟ. ಹೌದು ಮಾತೆ, ಆದ್ರೆ ಎಲ್ಲರಿಗೂ ಪಾರ್ವತಿ ದೇವಿ ಅಂದ್ರೂ ಇಷ್ಟ. ನೀವು ಸುಮಾರು ಹೆಣ್ಣುಗಳ ಜೀವನಕ್ಕೆ ಸೌಭಾಗ್ಯವನ್ನು ಕೊಟ್ಟ ಮಾತೆ ಅಲ್ವಾ? ನೀವು ಕೂಡ ಕರೆದ್ರೆ ಹೋಗ್ತೀರಾ ಅಲ್ವಾ? ನನ್ನನ್ನು ಹೊಗಳಿದ್ದು ಸಾಕು. ಏನೋ ನಿಮ್ಮ ಮುಖದಲ್ಲಿ ತುಂಬ ಸಂತೋಷ ಕಾಣಿಸ್ತಿದೆ ಅಲ್ವಾ? ಅದಕ್ಕೆ ಏನರ್ಥ? ಹೌದು ಮಾತೆ, ಇವತ್ತು ನಾನು ನಿಜವಾಗ್ಲೂ ತುಂಬ ಸಂತೋಷವಾಗಿದ್ದೀನಿ. ಅದೇ ಏನಾಯ್ತು? ನಾನು ನಮ್ಮ ತಂದೆಯನ್ನು ನೋಡೋದಕ್ಕೋಸ್ಕರ ಹೋಗಿದ್ದ ಸಮಯದಲ್ಲಿ ನಮ್ಮ ತಂದೆ ಅಮರತ್ವ ಅನ್ನುವ ಕಥೆಯ ಬಗ್ಗೆ ಹೇಳ್ತಾ ಇದ್ರು. ಆ ಕಥೆಯನ್ನು ಕೇಳಿದವರಿಗೆ ಅಮರತ್ವ ಸಿಗುತ್ತೆ, ಅದೇ ರೀತಿ ತೇಜಸ್ಸು ಸಂತೋಷನೂ ಸಿಗುತ್ತೆ. ಹೌದಾ? ಅಷ್ಟು ಮಹತ್ವ ಇದೆಯಾ ಅದಕ್ಕೆ? ಹೌದು ಹೌದು ಮಾತೆ, ಆ ಅಮರತ್ವಂ ಕಥೆಗೆ ಅಷ್ಟು ಮಹತ್ವ ಇದೆ. ಹಾಗಾದ್ರೆ ನನಗೂ ಆ ಕಥೆನ ಕೇಳಬೇಕು. ಅಷ್ಟು ಮಹತ್ವ ಹೊಂದಿರುವ ಆ ಕಥೆಯನ್ನ ನಾನು ಕೇಳಲೇಬೇಕು. ಆ ಕಥೆನ ತ್ರಿಮೂರ್ತಿಗಳಿಂದ ಮಾತ್ರ ಹೇಳಕ್ಕಾಗೋದು, ಬೇರೆ ಯಾರಿಂದಾನು ಹೇಳಕ್ಕಾಗಲ್ಲ. ಯಾಕಂದ್ರೆ ಆ ಕಥೆನ ಉಂಟು ಮಾಡಿರೋದೇ ಅವ್ರ ಮೋಜನ ಮಾತ್ರ. ಓಹೋ, ಹಾಗಾದ್ರೆ ಸರಿ. ಸ್ವಾಮಿಯವರು ಕೈಲಾಸಕ್ಕೆ ಬಂದ್ಮೇಲೆ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ತೇನೆ. ಹಾಗೇನೆ ಕೇಳ್ಕೊಳ್ಳಿ ಅಮ್ಮ, ನಾನು ಹೊರಡ್ತೇನೆ. ನಾರಾಯಣ ನಾರಾಯಣ. ಹಾಗೆ ಪಾರ್ವತಿ ದೇವಿ ಅಮರತ್ವ ಕಥೆನ ಕೇಳ್ಬೇಕು ಅಂತ ಶಿವನಿಗೋಸ್ಕರ ಕಾಯ್ತಾ ಇದ್ರು. ಸ್ವಲ್ಪ ಸಮಯದ ನಂತರ ಶಿವನು ಕೈಲಾಸಕ್ಕೆ ಬಂದ್ರು. ಏನಾಯ್ತು ಪಾರ್ವತಿ? ಏನಾಯ್ತು, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಈವಾಗ್ಲೇ ಕೈಲಾಸಕ್ಕೆ ನಾರದ ಋಷಿಗಳು ಬಂದ್ಬಿಟ್ಟು ಹೋದ್ರು. ಓ, ಹಾಗಾದ್ರೆ ಖಂಡಿತ ಏನಾದ್ರೂ ಹೊಸ ವಿಷಯನ ಹೇಳಿರ್ತಾರಲ್ವಾ ಆ ನಾರದ ಋಷಿಗಳು? ಹೌದು, ಒಂದು ಹೊಸ ವಿಷಯನೇ ಹೇಳಿದ್ದಾರೆ. ಹೌದಾ, ಅದೇನದು ಹೊಸ ವಿಷಯ? ಅಮರತ್ವ ಅನ್ನುವ ಒಂದು ಕಥೆಯಿದೆಯಂತೆ. ಆ ಕಥೆಯನ್ನ ಯಾರು ಕೇಳ್ತಾರೋ ಅವ್ರಿಗೂ ಅಮರತ್ವ ಸಿಗುತ್ತೆ ಅಂತೆ. ಅದು ಅಲ್ಲದೆ ತುಂಬಾನೇ ಶಕ್ತಿಗಳು ಸಿಗುತ್ತೆ ಅಂತೆ. ಹೌದು ದೇವಿ, ಆ ಕಥೆಗೆ ಅಷ್ಟು ಮಹತ್ವ ಇದೆ. ಹಾಗಾದ್ರೆ ನಾನು ಕೂಡ ಆ ಕಥೆನ ಕೇಳ್ಬೇಕಲ್ವಾ ಸ್ವಾಮಿ? ಆದ್ರೆ ಆ ಕಥೆಯನ್ನು ಸಂಪೂರ್ಣವಾಗಿ ಕೇಳೋದು ತುಂಬ ಕಷ್ಟವಾದ ಕೆಲಸ. ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ನಾನದನ್ನ ಕೇಳಲೇಬೇಕು. ಕೇಳೋದು ಮಾತ್ರವಲ್ಲ, ಅದನ್ನ ಹೇಳೋದು ಕೂಡ ದೊಡ್ಡ ಕಷ್ಟನೇ. ಹೇಳೋದ್ರಲ್ಲಿ ಏನು ಸ್ವಾಮಿ ಕಷ್ಟ ಇದೆ? ಅಮರತ್ವ ಅನ್ನುವ ಕತೆ ತುಂಬ ಮಹತ್ವ ಇರೋ ಕತೆ. ಅದನ್ನು ಹೇಳುವವರಿಗೆ ಒಂದು ಅರ್ಹತೆ ಇರಬೇಕು. ಅವರು ಬೌದ್ಧಿಕವಾದ ವಸ್ತುಗಳನ್ನು ಅವರ ಸಂತೋಷನ ಬಿಟ್ಟು ಈ ಕಥೆನ ಹೇಳಬೇಕಾಗುತ್ತೆ. ಎಷ್ಟೋ ಕಾಲಗಳ ನಂತರ ನಾನು ನಿಮ್ಮ ಹತ್ರ ಒಂದು ಕೋರಿಕೆ ಕೇಳಿದ್ದೀನಿ. ಆದ್ದರಿಂದ ನೀವು ಆ ಕೋರಿಕೆನ ಈಡೇರಿಸಲೇಬೇಕು, ಇಲ್ಲ ನನಗೆ ತುಂಬ ಕಷ್ಟ ಆಗುತ್ತೆ. ಸರಿ, ನಿನ್ನ ಕೋರಿಕೆನ ನಾನು ಖಂಡಿತ ಈಡೇರಿಸ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಕೆಲವು ವಸ್ತುಗಳನ್ನು ನಾನು ಬಿಟ್ಬಿಟ್ಟು ಬರಬೇಕು. ನೀವು ವಸ್ತುಗಳನ್ನು ಬಿಡಬೇಕಾ? ಹೌದು, ನನ್ನ ತ್ರಿಶೂಲ, ನನ್ನ ಢಮರುಕ, ಹಾಗೇನೆ ನನ್ನ ಸರ್ಪವನ್ನ ಕೈಲಾಸದಲ್ಲೇ ಬಿಟ್ಬಿಟ್ಟು ಬರಬೇಕು. ಕೈಲಾಸದಲ್ಲಿ ಬಿಟ್ಬಿಟ್ಟು ಬರಬೇಕಾ? ಹಾಗಾದ್ರೆ ಇವಾಗ ಕತೆ ಕೇಳೋದಕ್ಕೋಸ್ಕರ ನಾವು ಬೇರೆಲ್ಲಾದರೂ ಹೋಗ್ತಿದ್ದೀವ? ಹೆದರಬೇಡ ದೇವಿ, ನಾನು ನಿನ್ನನ್ನು ಒಂದು ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತೇನೆ. ಅಲ್ಲಿ ನಮಗೆ ಯಾವುದೇ ತೊಂದರೆಗಳು ಇರಲ್ಲ. ಅಲ್ಲಿ ನಿನಗೆ ನಾನು ಆ ಕಥೆಯನ್ನು ಹೇಳ್ಬೋದು. ಹಾಗೆ ಶಿವ ಅವರ ತ್ರಿಶೂಲ, ಡಮರುಕ ಹಾಗೂ ಸರ್ಪವನ್ನು
ಕೈಲಾಸದಲ್ಲೇ ಬಿಟ್ಬಿಟ್ಟು ಒಂದು ಗುಹೆ ಹತ್ರ ಹೋದ್ರು. ಇದೇನಾ ಸ್ವಾಮಿ ನೀವು ಹೇಳಿದ ಪ್ರದೇಶ? ಹೌದು ಪಾರ್ವತಿ, ಈ ಪ್ರದೇಶದಲ್ಲಿ ನಮಗೆ ಯಾವುದೇ ತೊಂದರೆಗಳು ಇರಲ್ಲ. ಹಾಗೆ ಶಿವ ಪಾರ್ವತಿ ದೇವಿ ಒಂದು ಗುಹೆಯೊಳಗಡೆ ಹೋದ್ರು. ಇಲ್ಲಿ ನೋಡು ದೇವಿ, ಕತೆ ಕೇಳಬೇಕು ಅಂದ್ರೆ ಕೆಲವು ನಿಯಮಗಳು ಇದೆ. ನಾನು ಕತೆ ಹೇಳಿ ಸಂಪೂರ್ಣವಾಗಿ ಹೇಳೋ ತನಕ ನೀನು ನಿದ್ರೆ ಮಾಡಬಾರ್ದು. ಹಾಗೇನೆ ಕತೆ ಹೇಳೋರ್ಗೂ ಕೂಡ ನಿಯಮಗಳು ಇದೆ. ಅವರು ಕಣ್ಗಳನ್ನ ಮುಚ್ಕೊಂಡೇ ಆ ಕತೆಯನ್ನ ಹೇಳಬೇಕು. ಆದ್ರಿಂದ ನಾನು ಕತೆ ಹೇಳ್ತಾನೆ ಇರ್ತೀನಿ, ನೀನು ಮಧ್ಯದಲ್ಲಿ ಉಂ ಉಂ ಅಂತ ಹೇಳ್ತಾನೆ ಇರು. ಸರಿ ಸ್ವಾಮಿ. ಹಾಗೆ ಶಿವ ಕಣ್ಣುಗಳನ್ನ ಮುಚ್ಚಿ ಕಥೆಯನ್ನು ಹೇಳಕ್ಕೆ ಶುರು ಮಾಡ್ದ. ಆದ್ರೆ ಅವರಿಗೆ ಗೊತ್ತಿಲ್ಲದೆ ಇರುವ ಒಂದು ವಿಷಯ ಏನು ಅಂದ್ರೆ, ಆ ಗುಹೆಯೊಳಗಡೆ ಒಂದು ಪ್ರೇಮ ಪಕ್ಷಿಗಳು ಕೂಡ ಇತ್ತು. ಪಾರ್ವತಿ ದೇವಿ ಆ ಕಥೆಯನ್ನ ಶ್ರದ್ಧೆಯಿಂದ ಕೇಳ್ತಾ ಇದ್ರು. ಆದ್ರೆ ಸ್ವಲ್ಪ ಸಮಯದ ನಂತರ ಪಾಪ ಪಾರ್ವತಿ ದೇವಿಗೆ ನಿದ್ದೆ ಬಂದ್ಬಿಡ್ತು. ಆವಾಗ ಆ ಪಾರಿವಾಳಗಳು ಎರಡು ಅಂತ ಶಬ್ದ ಮಾಡ್ತಿದ್ವು. ಆದ್ರಿಂದ ಶಿವ ಪಾರ್ವತಿ ದೇವಿನೇ ತನ್ನ ಕಥೆಯನ್ನ ಕೇಳ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ ಹಾಗೇನೆ ಹೇಳ್ತಾ ಇದ್ರು. ಸ್ವಲ್ಪ ಸಮಯದ ನಂತರ ಆ ಕಥೆನು ಮುಗಿದೋಯ್ತು. ಶಿವ ಕಣ್ಣುಗಳನ್ನ ತೆರೆದು ನೋಡಿದ್ರು. ಅರೆ, ಪಾರ್ವತಿ ದೇವಿ ನಿದ್ದೆ ಮಾಡ್ತಾ ಇದ್ದಾರೆ, ಹಾಗಾದ್ರೆ ಈ ಶಬ್ದವನ್ನ ಮಾಡಿದ್ದು ಯಾರು? ಅದು ನಾವೇ ಸ್ವಾಮಿ. ಅರೆ ಏನಿದು, ನನ್ನ ಅನುಮತಿ ತಗೊಳ್ಳದೆ ನೀವಿಬ್ರು ಇಲ್ಲಿ ಎಷ್ಟು ಧೈರ್ಯ ಇದ್ರೆ ಬರ್ತೀರಾ? ನಿಮ್ಮಿಬ್ರನ್ನ ನಾನು ಈವಾಗ್ಲೇ ಕೊಂದ್ಬಿಡ್ತೇನೆ. ಆದ್ರೆ ಸ್ವಾಮಿ ನಮ್ಮನ್ನ ಕ್ಷಮಿಸ್ಬಿಡಿ, ನಾನೊಂದು ಕೇಳ್ತೀನಿ, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ, ನಿಜವಾಗ್ಲೂ ಈ ಕತೆ ಕೇಳಿದವರಿಗೆ ಅಮರತ್ವ ಸಿಗುತ್ತೆ ಅಂತ ಹೇಳಿದೀರಾ? ನಾವಿಬ್ರು ಈ ಕಥೆಯನ್ನ ಸಂಪೂರ್ಣವಾಗಿ ಕೇಳಿದೀವಿ, ಹಾಗಾದ್ರೆ ನಮಗೂ ಅಮರತ್ವ ಸಿಗ್ಬೇಕು ಅಲ್ವಾ? ನೀವು ನಮ್ಮನ್ನ ಸಾಯಿಸ್ಬಿಟ್ರೆ ಈ ಕತೆಗೆ ಇರುವ ಮಹತ್ವ ಹೋಗ್ಬಿಡುತ್ತೆ ಅಲ್ವಾ? ಹೌದೌದು, ನಿಜಾನೇ, ಹಾಗೇನೆ ಆಗುತ್ತೆ. ನಮ್ಮಿಬ್ಬರನ್ನ ಆಶೀರ್ವಾದ ಮಾಡಿ ಸ್ವಾಮಿ, ನಮಗ್ ಬೇಕಾಗಿದ್ದು ನಿಮ್ಮ ಆಶೀರ್ವಾದನೆ. ದೀರ್ಘಾಯುಷ್ಮಾನ್ ಭವ. ಹಾಗೆ ಶಿವ ಹೇಳಕ್ಕೆ ಶುರು ಮಾಡ್ದ ಆ ಅಮರತ್ವ ಕತೆ ಕೊನೆಗೆ ಈ ರೀತಿ ಮುಕ್ತಾಯವಾಯಿತು.